ಸಂಸ್ಕಾರ ಮಾತ್ರಲ್ಲ, ಇಲ್ಲಿ ನೆರೆದಂತ ಎಲ್ಲ ಶರಣಿಗೆ ಶರಣಾರ್ಥಿಗಳು, ಈ ಪವಿತ್ರವಾದಂತ ಭೂಮಿಯಲ್ಲಿ ಕಪಿಲ ನದಿಯ ತೀರದಲ್ಲಿ ನಾವೆಲ್ಲ ಸೇರಿ ಬಹಳ ಪುಣ್ಯವನ್ನ ಪಡ್ಕೊಂಡಿದ್ದೀವಿ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಯಾವಾಗಲೂ ಅವ್ರು ಮಾತಾಡ್ತಾ ಇರ್ತೇನೆ, ಪುರಂದರ ದಾಸೋ ಒಂದು ಕಡೆ ಅವ್ರು ಮಾತಾಡ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪರ್ವ ನಾವರ ಪಾದವರಿಗೆ ಪರವಸಿಂಹಯ್ಯ ಅಂತ. ಅಲ್ಲಿ ಇಂಥ ಪವಿತ್ರವಾದಂತಹ ಜಾತ್ರೆ ಧರ್ಮಸಭೆಯಲ್ಲಿ ಸೇರಿ ದೇವರ ದರ್ಶನ, ಶರಣರ ದರ್ಶನ, ಸ್ವಾಮೀಜಿಗಳ ದರ್ಶನ, ನಿಮ್ಮೆಲ್ಲರ ದರ್ಶನ ನೋಡುವಂತ ಒಂದು ಭಾಗ್ಯ ಸಿಕ್ತಲ್ಲ, ಇದರ ಭಾಗ್ಯ 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 ಅಂತ ಹೇಳಿ ವೇದಿಕೆಯಲ್ಲಿ ನಮ್ಮ ಜಗದ್ಗುರುಗಳಂತ ಶ್ರೀ ಶಿವಾಜಿಯಿಂದ ಶ್ರೀಗಳು, ನಮ್ಮ ಈ ಸುತ್ತೂರು ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯವನ್ನು ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಪರಿಭ್ರಮ ಮಠದ ಶ್ರೀಗಳು ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಮಾತಾ ಸಾಧಿಯವರು ಭಾರತೀಯ ದಿವ್ಯ ಜ್ಯೋತಿ ಜಾಗೃತಿ ಸಂಸ್ಥಾನದವರು ಅವರು ಕೂಡ ಇಲ್ಲಿದ್ದಾರೆ. ಸರ್ಕಾರದ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಈಗ್ತಾನೆ ನಮ್ಮ ಮಾಜಿ ಸಚಿವರಾದ ರವಿಯವರು ಕೂಡ ಬಂದಿದ್ದಾರೆ. ಶಾಸಕ ಮಿತ್ರರಾದ ದರ್ಶನ್ ಶುಭನಾರಾಯಣ ಅವರು ಕೂಡ ಇದ್ದಾರೆ. ನೈನಾ ಮೋಟಮ್ ಅವರು ಕೂಡ ಶಾಸಕರು ಕೂಡ ಇದ್ದಾರೆ. ಮಹೇಶ್ ಅವರು ಮತ್ತು ಅವರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದರು. ಮತ್ತು ನಮ್ಮ ಮಹಬೂಬ್ ಅಧ್ಯಕ್ಷರು ಪ್ರಸನ್ನ ಅವರಿದ್ದಾರೆ, ಹಿರಿಯ ಅವರಿದ್ದಾರೆ, ಮೋಹನ್ ಕುಮಾರ್ ಅವರು ಮಾಜಿ ಕೂಡ ಅಧ್ಯಕ್ಷರು ಕೂಡ ಇದ್ದಾರೆ. ಇನ್ನ ಬಹಳ ಜನ ಎಲ್ಲ ಹಿರಿಯ ಸ್ವಾಮಿಗಳು ಹಿರಿಯರು, ನಮ್ಮ ನಂಜನಗೂಡ ಮಾಜಿ ಶಾಸಕರಂತ ಕಡಲೆ ಕೇಶವ ಬಗ್ಗೆ ಕೂಡ ವೇದಿಕೆಯಲ್ಲಿದ್ದಾರೆ. ಇದೊಂದು ಐತಿಹಾಸಿಕವಾದಂತ ಧರ್ಮ ಸಭೆ, ಪ್ರತಿ ವರ್ಷ ಕೂಡ ನಮ್ಮ ಶ್ರೀಗಳು ನಡೆಸಿಕೊಂಡು ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಧರ್ಮ ಯಾವುದಾದರೂ ತಪ್ಪು ಒಂದೇ, ನಾಮ ನೋಡಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮಾರವಾದರೂ ನಿಷ್ಠೆ ಒಂದೇ, ದೇವರಪ್ಪ ನಾಮ ಅನ್ನು. ಮಠದಲ್ಲಿ ಯಾರು ಜಾತಿ ಧರ್ಮ ಯಾರು ಲೆಕ್ಕ ಹಾಕುವುದಿಲ್ಲ. ಧರ್ಮ ಯಾವುದೇ ಮಠದಲ್ಲಿ ತಂದೆ ಆದಂತ ರೀತಿ ಬಂದಂತ ಎಲ್ಲ ಭಕ್ತಾದಿಗಳು ಕೂಡ ಸರಿಸಮಾನತೆಯಿಂದ ನೋಡುವಂತ ಒಂದು ಪದ್ಧತಿಯನ್ನ ಈ ದೇಶದ ಸಂಸ್ಕೃತಿಯಲ್ಲಿ ನಾವೆಲ್ಲಿದ್ದೇವೆ. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಇವತ್ತು ನಾನು ಶ್ರೀಗಳು ನನಗೆ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ನಾನೇ ಇವತ್ತು ಈ ದಿನಾಂಕವನ್ನ ಕೇಳಿಕೊಂಡವರಿಗೆ ಇವತ್ತು ನನ್ನಲ್ಲಿ ಒಂದು ಶುಭ ಕಾರ್ಯ ಇದೆ. ಜಾಸ್ತಿ ಹೊತ್ತು ನಾನು ಇಲ್ಲಿ ಬರುವುದಿಲ್ಲ, ಶೀಘ್ರ ಹೇಳಿದ್ದೇನೆ. ಇವತ್ತು ನಾಳೆ ನಿಮ್ಮನ್ನು ಒಂದು ಶುಭ ಕಾರ್ಯ ಇರೋದ್ರಿಂದ ನಾನು ಜಾಸ್ತಿ ಇರಕ್ಕಾಗಲ್ಲ. ಬಹಳ ಇದೇ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಅವರು ಈ ಒಂದು ಇತಿಹಾಸವನ್ನು ಅವರು ನೆನೆಸ್ಕೊಳ್ತಾ ಇದ್ದಾರೆ. ನಾನು ನಮ್ಮ ಸುತ್ತೂರು ಶ್ರೀಗಳು ಮನೆ ತಾನೆ ನಾವು ಕೊಪ್ಪಳಕ್ಕೆ ಹೋಗಿದ್ದು. ಕೊಪ್ಪಳದಲ್ಲಿ ನಾನು ನನ್ನ ಇತಿಹಾಸದಲ್ಲಿ ನನ್ನ ಅನುಭವದಲ್ಲಿ ನಾನು ನೋಡಿರಲಿಲ್ಲ, ಒಂದು 10 ಲಕ್ಷ ಜನ ಆ ಕೊಪ್ಪಳ ಗವಿ ತಿಪ್ಪೇಶ್ವರ ಮಠದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಆ ಕಣ್ಣಿನಲ್ಲಿ ಸಾಮೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ವಿವಿಧ ನಂಬಿ ಆದಂತಹ ನೀತಿಗಳು ಸಿದ್ಧಾಂತಗಳು ನಾವು ಇದ್ದೇವೆ. ಅಸಲು ಇಟ್ಟರೆ ಇಂತಹ ಒಂದು ಧರ್ಮ ಸಭೆಗಳಲ್ಲಿ ಮಠಗಳಲ್ಲಿ ಮಾತ್ರ ನಾವು ಕೊಟ್ಟಾಗ್ತೇವೆ. ಈ ಕಲ್ಲಿದೆಯಲ್ಲ, ಈ ಕಲ್ಲೋ ಈ ಚಪ್ಪಿನೋ ಈ ಹಿಂಡೋ
ಇದು ಕೋಡೆಯನ್ನು ಕಟ್ಟಿಕೊಂಡಂತೆ, ಅದೇ ಕೋಡೆಗೆ ಈ ಸೇತುವೆಯನ್ನು ಕಟ್ಟಲಿ, ಅದೇ ಕಲ್ಲಲ್ಲಿ ಸೇತುವೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಹಂಗೆ ಶ್ರೀಗಳು ನಮ್ಮ ಮಾನವ ಧರ್ಮದಲ್ಲಿ ಎಲ್ಲರೂ ಕೂಡ ಒಂದಾಗಿ ಅನ್ನೋ ದೃಷ್ಟಿಯಿಂದ ಈ ಮಾನವೀಯ ಸೇತುವೆಯನ್ನ ಈ ಮಠದಲ್ಲಿ ಕಟ್ಕೊಂಡು ಬಂದಿದ್ದಾರೆ. ಇದು ದೊಡ್ಡ ಶಕ್ತಿಯ ಕೇಂದ್ರ ಅಂತ ಹೇಳಿ, ಇದೊಂದು ಸಾಮಾನ್ಯ ಮಠ ಅಲ್ಲ, ಇದೊಂದು ಶಕ್ತಿ. ಎಲ್ಲರೂ ಕೂಡ ಜ್ಞಾನವನ್ನ, ಆರೋಗ್ಯವನ್ನ, ಧಾರ್ಮಿಕವಾದಂತಹ ಶಕ್ತಿ, ಮಾನವ ಶಕ್ತಿಯನ್ನ ಕೂಡ ನಾವು ದೊಡ್ಡ ಕೇಂದ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಏಕೆಂದ್ರೆ ಇದೊಂದು ಭಕ್ತಿಯ ಕೇಂದ್ರ. ಭಕ್ತಿ ಇದ್ರೆ ಕಾಯಕ, ಭಕ್ತಿ ಇದ್ರೆ ಧಾನ್ಯ ಜ್ಞಾನ, ಭಕ್ತಿ ಇದ್ರೆ ಸಾಧನೆ, ಭಕ್ತಿ ಇದ್ರೆ ಶಕ್ತಿ, ಭಕ್ತಿ ಇದ್ರೆ ಧರ್ಮ. ಹಾಗೆ ನಮ್ಮ ಧರ್ಮವನ್ನ ನಾವು ಉಳಿಸ್ಕೊಳ್ಳಕ್ಕೆ ನಾವೆಲ್ಲ ಪ್ರಯತ್ನವನ್ನ ಮಾಡಬೇಕು. ಇವತ್ತು ನೀವು ನಾವೆಲ್ಲ ಸೇರಿದ್ದೇವೆ. ಇವತ್ತು ತಾವೆಲ್ಲ ತಮ್ಮ ತಮ್ಮ ಮನೆಯಲ್ಲಿ ಇಲ್ಲಿ ಏನು ಒಂದು ನಾವೇನು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಈ ಧರ್ಮದಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸ, ಭಕ್ತಿ, ಇಲ್ಲಿರುವಂತಹ ಇತಿಹಾಸ ಎಲ್ಲ ಕೂಡ ನಾವು ತಿಳ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಹಂಚುವಂತ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ದೇವರು, ತಂದೆ ತಾಯಿ, ನಾವೆಲ್ಲರೂ ಕೂಡ ನೀಡುವಂತಹ ಒಂದು ಅದ್ಭುತವಾದಂತಹ ಒಂದು ಜೀವನ. ಆ ಜೀವನವನ್ನ ನಾವು ಯಾವ ದೃಷ್ಟಿಯಿಂದ ನಾವು ಉಳಿಸ್ಕೊಂಡು ಹೋಗ್ತೇವೆ, ಬೆಳೆಸ್ಕೊಂಡು ಹೋಗ್ತೇವೆ, ಏನು ನಮ್ಮ ತಂದೆ ತಾಯಿಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ, ಒಂದು ಅವರು ಕೊಟ್ಟಂತ ಒಂದು ಜೀವಕ್ಕೆ ಮತ್ತೆ ಒಂದು ಸಾಕ್ಷಿ ಜೀವನ ನಾವು ಬದುಕಿನಲ್ಲಿ ಇಲ್ಲಿ ಹೋಗುವಂಥದ್ದು. ನನ್ನ ಮಗ, ನನ್ನ ಮಕ್ಕಳು, ನಮ್ಮ ಕುಟುಂಬದವರು ಇಂತ ಒಂದು ನಾವು ಜೀವ ಕೊಟ್ಟಂತೆ ಹತ್ತು ಜನಕ್ಕೆ ಒಳ್ಳೇದು ಮಾಡುದು ಅನ್ನೋ ಒಂದು ಹೆಸರನ್ನ ಪಡ್ಕೊಂಡು ಹೋಗುವಂತ ಕೆಲಸ ಮಾತ್ರ ಈ ಸಂದರ್ಭದಲ್ಲಿ ನಾವು ಕೊಟ್ಟೋಗ್ಲಿಕ್ಕೆ ಸಾಧ್ಯ. ಏನೇ ಸಂಪಾದನೆ ಮಾಡಲು ನಾವು ತೆಗೆದುಕೊಳ್ಬೇಕಾಗಿಲ್ಲ, ಎಲ್ಲವನ್ನೂ ಕೂಡ ನಾವು ಬಿಟ್ಟು ಹೋಗ್ಬೇಕು. ಆದ್ರಿಂದ ಒಳ್ಳೆಯ ನಡತೆ, ಒಳ್ಳೆಯ ನೀತಿ, ಒಳ್ಳೆಯ ಸಂಸ್ಕಾರವನ್ನ ನಾವು ಕಲಿತು ಈ ದೇಶದಲ್ಲಿ ಬಿಟ್ಟು ಹೋಗುವಂತ ಕೆಲಸವನ್ನು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಅಂತ ಹೇಳಿ ಶ್ರೀಗಳು ಇವತ್ತು ನಮ್ಮನ್ನೆಲ್ಲ ಕಸಿ ತಮ್ಮನ್ನು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರುತ್ತೆ. ಮತ್ತು ಪ್ರತಿಯೊಬ್ಬರು ಕೂಡ ನಾವು ಜಗತ್ತಿನಲ್ಲಿ ಪ್ರತಿಯೊಬ್ಬರು ವ್ಯಕ್ತಿ ಕೂಡ ತಂದೆ ಆದಂತಹ ಸಮಸ್ಯೆಗಳು ನಾವು ಎದುರುಕೊಳ್ಳ ಇದ್ದೇ ಇದೆ. ಎಷ್ಟೇ ಸಮಸ್ಯೆಯಿಂದ ಕೂಡ ನಾವು ನಗರಂತೆ ನಾವು ಇರಬೇಕಾಗ್ತದೆ. ನಗರಲ್ಲೂ ಕೂಡ ಕೆಲವರಿಗೆ ನೋವಿರ್ತದೆ, ಆದರೂ ಕೂಡ ನಾಳೆ ಸಂತೋಷದಿಂದ ಸಿಗ್ಬೋದು ಅಂತೇಳಿ ನೋವನ್ನು ಮರೆತು ನಾವೆಲ್ಲ ಸಂತೋಷದಿಂದ ಇರಬೇಕಾಗ್ತದೆ. ಟಿವಿಜಿಯವರು ಕೆಲವರು ಮಾತಾಡ್ತಾರೆ, ನಗುವುದು ಸಹಧರ್ಮ, ನಗುಸುದು ಪರಧರ್ಮ, ನಗುತ್ತ ಕೇಳುತ್ತ ನಗುವುದು ಅಭಿಷೇಕ ಧರ್ಮ, ನಗಿಸಿ ನಗುತ್ತ ನಗು ನಗುತ್ತ ಮಾಡುವ ಮರು ಹೇಳಿಕೊಳ್ಳಲು ಮಾಡುವುದಿಲ್ಲ ಅಂತೇಳಿ ನೀವು ನಾವೆಲ್ಲ ನನ್ನಂತ ಸಂತೋಷ ಇಟ್ಕೊಂಡು ಯಾವಾಗ ಕೂಡ ನೆಮ್ಮದಿಯಿಂದ ಬದುಕಿನಲ್ಲಿ ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಳುವಂತ ಕೆಲಸವನ್ನು ನಾವು ಮಾಡೋಣ. ಇವತ್ತು ಅನೇಕ ನಾಯಕರು ಬಂದು ಹೋಗಿದ್ದಾರೆ. ಲಕ್ಷ್ಮಿಯವರು ಕೂಡ ಇವತ್ತು ತಂದೆ ಆದಂತಹ ತಾವು ತೋರಿಸಿದ ಪ್ರೀತಿ ಅಭಿಮಾನ ಗುರಲಕ್ಷ್ಮಿಯೇ ಕಂಡಿ ಅಂತೇಳಿ ಬಹಳ ಸಂತೋಷದಿಂದ ಅವರ ಆಶೀರ್ವಾದ ಮಾಡಲು ಕೂಡ ಸ್ಮರಿಸ್ಕೊಂಡು ನಾನು ಶ್ರೀಗಳು ಒಂದು ನನ್ನ ಒಂದು ಇತಿಹಾಸದ ಪುಗದಲ್ಲಿ ನನ್ನ ಸಾಕ್ಷಿ ಜೊತೆಯಲ್ಲಿ ಮಠದಲ್ಲಿ ಏನಪ್ಪ ಅಂದ್ರೆ ನಾನು ಮೇಕೆದಾಟು ಪಾದಯಾತ್ರೆ ಮಾಡುವಾಗ ನಮ್ಮಲ್ಲಿ ಇರೋದು ನಮ್ಮ ಹಕ್ಕು ಮಾಡಿದ ಸಂದರ್ಭದಲ್ಲಿ ನಾನು ಈಗ ಶ್ರೀಗಳ ಆಶೀರ್ವಾದಕ್ಕೆ ನಾನು ಬಂದಿದ್ದೆ. ಸಾವಿರಾರು ಮಕ್ಕಳನ್ನ ಮಗ್ಗೆ ಇಟ್ಕೊಂಡು ನನಗೆ ಶ್ರೀಗಳು ಆಶೀರ್ವಾದ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ಕಾವೇರಿ ಹೋಗಿ ಪೂಜೆ ಮಾಡಿದ್ರೆ ಮುಚ್ಚಿದ್ದೇವೆ ಆಶೀರ್ವಾದವನ್ನು ಮಾಡುತ್ತೆ. ನನಗೆ ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಒಂದು ಯಶಸ್ಸನ್ನು ನಾನು ಇಲ್ಲಿ ಕಂಡಿದ್ದೇನೆ, ಕಾಣ್ತೇನೆ. ಮುಂದಕ್ಕೆ ಅದು ಮೇಕೆದಾಟಿ ಪಾದಯಾತ್ರೆ ಇಲ್ಲ ಮಾಡಿದ್ರೆ ನನಗಲ್ಲ, ಅದು ಈ ರಾಜ್ಯದ ಹಿತಕ್ಕೆ ಒಂದು ಅಣೆಕಟ್ಟು ಮಾಡಿ ನಮ್ಮ ಕಾವೇರಿಯ ಪ್ರದೇಶದ ಜನರಿಗೆ ಒಂದು ಅಣೆಕಟ್ಟನ್ನು ಕಟ್ಟು ಮುಂದಕ್ಕೆ ಏನೋ ಒಂದು ಆ ಒಂದು ಬ್ಯಾಲೆನ್ಸಿಂಗ್ ವಿಧಾನ ಮಾಡೋದ್ರಿಂದ ಈ ಭಾಗದ ಎಲ್ಲ ಜನರು ಅನುಕೂಲ ಆಗ್ತದೆ ಅಂತ ಹೇಳಿ ಅವರ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಮುನ್ನುಡಿಯನ್ನು ಕೊಡೋದು. ಅವತ್ತು ಮಠದ ಕೆಲವರು ಕೇಳಿದ್ರು ಏನು ಇಷ್ಟು ಸಂತೋಷ ಇದ್ದಲ್ಲ ಅಂತ ಕೇಳಿದ್ರು. ಇಲ್ಲ ಶ್ರೀಗಳ ಅವ್ರಿಗೆ ಅರ್ಥ ಆಗ್ತದೆ, ನನಗೆ ಗೊತ್ತಿಲ್ಲ. ಶ್ರೀಗಳು ಮಕ್ಕಳಿಗೆ ಅಲ್ಲಿ ಶ್ರೀಗಳು ಒಂದು ಮಾತಿದ್ರು, ಅಲ್ಲಿ ಶ್ರೀಗಳು ನಾನು ಭಕ್ತರಿಗೆ ಕೂತಿದ್ದೆ, ನಮ್ಮ ಮೈಸೂರು ಮಹಾರಾಜರು ಅರಮನೆಯನ್ನ ಕಟ್ಟಿದ್ದಾರೆ, ನಮ್ಮ ಸುತ್ತೂರು ಶ್ರೀಗಳ ಪರಂಪರೆ ಅರವಿನ ಮನೆಯನ್ನ ಕಟ್ಟಿದ್ದಾರೆ ಅಂತ ಹೇಳಿ ಅವರು ಹೇಳಿದಂತ ಮಾತು. ಅಂದ್ರೆ ಅರಿವು ಒಂದು ವಿಚಾರದಲ್ಲ, ಸಾಮಾಜಿಕವಾಗಿ ಅರಿವಿಲ್ಲ, ಧಾರ್ಮಿಕವಾಗಿ ಅರಿವಿಲ್ಲ. ವಿದ್ಯೆಯಲ್ಲಿ, ವಿದ್ಯೆಯಲ್ಲಿ, ಧರ್ಮದಲ್ಲಿ, ಆರೋಗ್ಯದಲ್ಲಿ ಎಲ್ಲ ತರಹದ ಶೈಕ್ಷಣಿಕವಾಗಿ ಮತ್ತು ಇವತ್ತು ಏನು ಈ ಜಾತ್ರೆಗಳು ಇವತ್ತು ನಡೀತಾ ಇದೆ, ರೈತರ ಬದುಕಿನಲ್ಲಿ ಏನು ಕಾರ್ಯಕ್ರಮ, ಈ ದೇಶದ ಒಂದು ನಮ್ಮ ಆಸ್ತಿ ಐದು ಪಿಲ್ಲರ್ಗಳು ಏನು, ನಾವು ಒಬ್ಬ ಕೃಷಿಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ,
ಇವ್ ನಾಲ್ಕು ಜನ ನಮ್ಮ ದೇಶದ ಆಧಾರ ಸ್ತಂಭಗಳು ಹೇಳ್ತೀವಿ. ಹಂಗೆ ಈ ಜಾತ್ರೆ ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ಕೊಡುವಂಥದ್ದು, ಜ್ಞಾನವನ್ನು ಕೊಡುವಂಥದ್ದು, ಎಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವವನ್ನ ಉಂಟು ಮಾಡುವಂತ ಒಂದು ದೊಡ್ಡ ಪ್ರಯೋಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮಠ ಮಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದೆ. ಸರ್ಕಾರಗಳು ಮಾಡುವ ಮಾಧ್ಯಮದ ಕೆಲಸಗಳನ್ನು ಕೂಡ ಇವತ್ತು ಸರ್ಕಾರದ ಸರಿಸಮಾನವಾಗಿ ಅಷ್ಟೇ ಸಂಸ್ಥೆಗಳನ್ನು ಇವತ್ತು ನಮ್ಮ ರಾಜ್ಯದ ಮಠ ಮಾಲೆಗಳನ್ನು ನಡೆಸಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಪುನಾದಿಯನ್ನ ಕಲ್ಪಿಸ್ಕೊಟ್ಟಿದ್ರೆ ಈ ಮಠ ಮಾಲೆಗಳು. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು, ಮನೆ ಹುಷಾರು ಮಠ ಹುಷಾರು ಅಂತ. ಅಂದ್ರೆ ನಿಮ್ಮ ಮನೆಯನ್ನು ನಾವು ಯಾವ ರೀತಿ ಕಾಪಾಡ್ತೀವೋ ಆ ರೀತಿ ನಮ್ಮ ಮಠವನ್ನು ಕೂಡ ನಾವು ಕಾಪಾಡಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹಿಂದೆ ಎಲ್ಲ ಕೂಡ ನಮ್ಮ ಹಿರಿಯರು ಹೇಳಿದ್ರನ್ನ ನಾವೆಲ್ಲ ನೆನೆಸ್ಕೊಂಡು ಇವತ್ತು ಮಾಡ್ಕೋಬೇಕಾಗ್ತದೆ. ಇವತ್ತು ವಿದ್ಯಾ ಕ್ಷೇತ್ರ ಒಂದು ದೊಡ್ಡ ಪವಿತ್ರವಾದಂತಹ ಕ್ಷೇತ್ರ. ಇಲ್ಲಿ ಬಹಳ ಜನ ಮಕ್ಕಳಿದ್ದಾರೆ, ಬಹಳ ಜನ ಹಿರಿಯರಿದ್ದಾರೆ. ವಿದ್ಯೆ ಬಹಳ ಇಲ್ಲ ಅಂತಂದ್ರೆ ನಾವು ಯಾರು ಕೂಡ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನವನ್ನು ಹೆಚ್ಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಶಾಲೆಗಳಲ್ಲಿ ನಾವು ಸ್ಲೋಗನ್ ನೆನಪಾಗ್ತಾ ಇದ್ದೀನಿ. ನನ್ನ ಪ್ರಿಯರು ಚರ್ಚೆ ಮಾಡ್ಕೊಂಡು ಬಂದೆ, ವಿದ್ಯಾದಲ್ಲಿ ವಿನಯಂ ವಿನಯ ಪಾತ್ರತ್ವ ಪಾತ್ರತ್ವದಲ್ಲಿ ಆತ್ಮದಿ ಧನಾತ್ಮವನ್ನು ಕಲ್ಪಿಸಿಕೊಂಡು ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಬರ್ತದಂತೆ, ವಿನಯದಿಂದ ಯೋಗ್ಯತೆ ಬರ್ತದಂತೆ, ಯೋಗ್ಯತೆಯಿಂದ ಹಣ ಬರ್ತದಂತೆ, ಹಣದಿಂದ ಧರ್ಮ ಬರ್ತದಂತೆ, ಧರ್ಮದಿಂದ ಸುಖ ಬರ್ತದಂತೆ. ಹಂಗೆ ಮನುಷ್ಯನಿಗೆ ಸುಖ ಬಂದಾಗ ಧರ್ಮ ಇದ್ದಾಗ ಸುಖ ಜಾಸ್ತಿ ಆಗ್ತದೆ. ಹಂಗೆ ಏನೇ ಕೂಡ ಕೊನೆಗೆ ನಾವು ನಮ್ಮ ಧರ್ಮವನ್ನು ಉಳಿಸ್ಕೋಬೇಕು, ನೆಮ್ಮದಿಯಾಗಿರ್ಬೇಕು, ಸುಖಪಡಬೇಕು ಅಂದ್ರೆ ಇವೆಲ್ಲ ಕೂಡ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಶ್ರೀಗಳು ಇಲ್ಲಿ ಅನೇಕ ಇಲ್ಲಿ ಪುಸ್ತಕಗಳನ್ನ ನಾನು ಗಮನಿಸಿದ ಪುಸ್ತಕಗಳು ಇಲ್ಲಿ ನಡೀತಾರೆ ಅಂತ ವಿಚಾರ. ನಮ್ಮ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಆಟಪಾಟಗಳು ಕ್ರೀಡೆಗಳು ಒಂದು ಸಣ್ಣ ಪುಸ್ತಕ ಕೊಟ್ಟಿದ್ರು ನನಗೆ ಸ್ಟೇಜ್ ಬರೀತಿದ್ರು. ನಮ್ಮ ಗೋಗಿ ಕುಗ್ರಿ ಅಣೆಕಲ್ಲು ಕಟ್ಟುಬೆಲೆ ಹಳ್ಳಿಯ ಮಣಿ ಚಾಕೋಬಾರು ನವಗಂತಿರಿ ಹೂಮಣೆ ಕುರಿಪುರಿ ಪಂಚಿ ಹಿಂಗೆ ಇವೆಲ್ಲ ಚದುರಂಗ ಅಂಗಜ ಕಾಟ ಕಸದ ಓಟ ಇವೆಲ್ಲ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಆಟಗಳನ್ನ ಮತ್ತೆ ನಮ್ಮ ಜನ ಇದನ್ನ ಮರಿಬಾರದು ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ನೆನಪನ್ನು ಮಾಡ್ಕೊಳ್ಳಿಕ್ಕೆ ಯಾವುದೇ ದೇಶಕ್ಕೋದ್ರೂ ಕೂಡ ಕೊನೆಗೆ ನಮ್ಮ ಇತಿಹಾಸಕ್ಕೆ ನಾವೆಲ್ಲ ಹೋಗ್ತೇವೆ. ನಮ್ಮ ಇತಿಹಾಸವನ್ನು ಮಾತ್ರ ನಾವು ಯಾರು ಕೂಡ ಮುಂದಕ್ಕೆ ಮನುಷ್ಯತ್ವವನ್ನು ಆಗಲಿ ಸಾಧ್ಯ ಇಲ್ಲ. ಹಂಗೆ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿದ್ದೀನಿ. ಹಿಂದೆ ಯಾವಾಗ ಒಂದು ವಿಜ್ಞಾನ ಒಂದು ಮಾತು ಹೇಳ್ತೆ ಅಲ್ಲಿ ಒಬ್ಬ ಅಗ್ರು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಹೊರಟಂತೆ. ಆಗ ತನ್ನ ಗುರು ಅಲೆಕ್ಸಾಂಡರ್ ದಿ ಗ್ರೇಟ್ ಗುರು ಅಲೆಕ್ಸಾಂಡರ್ ಬಗ್ಗೆ ಒಂದು ಕೇಳಿದಂತೆ, ಏನ್ ಸ್ವಾಮಿ ನಾನು ಈ ಪ್ರಪಂಚದ ಎರಡನೇ ಮೂರನೇ ಭಾಗದ ನಾನು ವಶಪಡಿಸ್ಕೊಂಡು ಬಂದಿದ್ದೇನೆ, ಈಗ ಪಾದದ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೇನೆ. ಆಗ ಅವರ ಗುರುಗಳು ಹೇಳಿದಂತೆ, ನೋಡಪ್ಪ ಹುಷಾರು, ನೀವು ಭಾರತ ಬೇರೆ ದೇಶಕ್ಕೂ ಭಾರತಕ್ಕೂ ಹೋಲಿಕೆ ಮಾಡ್ಕೋಬೇಡ, ನೀನು ವಾಪಸ್ಸು ಆ ದೇಶದಿಂದ ಬರೋದಾದ ಐದು ವಸ್ತುನ ತೆಗೆದುಕೊಂಡು ಬಾ ಅಂತ ಹೇಳಿದಂತೆ. ಏನ್ ಗುರುಗಳೇ ಆ ವಸ್ತು ಅಂತ ಕೇಳಿದಂತೆ, ಒಂದು ಮಹಾಭಾರತ, ಒಂದು ರಾಮಾಯಣ ಮಹಾಭಾರತದ ಗ್ರಂಥ, ಒಂದು ರಾಮಾಯಣದ ಗ್ರಂಥ, ಒಂದು ಕೃಷ್ಣನ ಕರುಳು, ಒಂದು ಗಂಗಾ ಜಲ, ಮತ್ತೊಂದು ತತ್ವಜ್ಞಾನಿ. ಹೀಗೆ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ನಮ್ಮ ಏನು ಶಿವಗಿರಿ ಮಹಾಸ್ವಾಮಿಗಳು ಇದ್ದಾರಲ್ಲ ಅಂತ ತತ್ವಜ್ಞಾನಿಗಳನ್ನ ಜೊತೆ ಕೇಳ್ಕೊಂಡು ಬಂದ್ರೆ ಐದು ವಸ್ತು ತೆಗೆದುಕೊಂಡ್ರೆ ಇಡೀ ಪಾತ್ರವನ್ನೇ ತೆಗೆದುಕೊಂಡು ಬಂದಂಗೆ ಅಂತ ಹೇಳಿ ಅವತ್ತ ಗುರು ಅನುಷ್ಠಾನ. ಹಂಗೆ ಈ ದೇಶದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನ ಇವತ್ತು ಇಡೀ ಪ್ರಪಂಚ ಒಪ್ಪಿ ಇವತ್ತು ನಾವೆಲ್ಲ ಒಪ್ಪಿ ನಮ್ಮ ಭಾರತದ ಕಡೆ ನಮ್ಮ ಸಂಸ್ಕೃತಿಯ ಕಡೆ ಇವತ್ತು ಇಲ್ಲಿಂದ ಓದಂತ ಅನೇಕ ಗುರುಗಳು ಸಂತರು ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ಪ್ರಸಿದ್ಧವಾಗಿ ಸಾವಿರಾರು ಕೋಟಿ ರೂಪಾಯಿ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿಗಳನ್ನ ನಮ್ಮ ಮಠ ಮಾಲೆಗಳಿಗೆ ನಮ್ಮ ದೇವಸ್ಥಾನಗಳಿಗೆ ನಮ್ಮ ಧರ್ಮದ ಪೀಠಗಳಿಗೆ ಇವತ್ತು ಕೊಟ್ಟಿದ್ದಂತ ಇತಿಹಾಸವನ್ನ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಆದ್ರಿಂದ ಇವತ್ತು ಇದೊಂದು ಐತಿಹಾಸಿಕವಾದಂತ 35 ವರ್ಷಕ್ಕೆ
ನಾನು ಹೊಲಿಕೊಳ್ಳುವಂತ ನನ್ನ ಸ್ನೇಹಿತರುಗಳ ಆತ್ಮೀಯರಿದ್ದು ನನಗೆ ತಂದೆ ಸಹ ಬಹಳ ಪ್ರೀತಿ ಮನಂತರ ಕಾಣ್ತಾ ಇದ್ದೆ. ನಮ್ಮಲ್ಲೆಲ್ಲ ಬೇಕಾದಷ್ಟು ವ್ಯವಹಾರ ವಹಿವಾಟಿನಲ್ಲಿ ನಾನು ಕಾಣ್ತೀನಿ. ಅವ್ರ ಮನೆಯ ಮದುವೆ ಹೋಗುತ್ತೇನೆ, ಮನೆ ಮದುವೆಗೆ ನನ್ನ ತಂದೆ. ಅವತ್ತು ರಾಮಕೃಷ್ಣ ಹೆಗಡೆ ಅವರು ಬೊಮ್ಮಾಯಿ ಕೆಲ ದಿನ ಆಗಿ ರಾಮಕೃಷ್ಣ ಹೆಗಡೆ ಬಿಟ್ಟರೆ ಎಲ್ಲರೂ ಕ್ಯೂ ಹೋಗ್ತಾ ಇದೆ, ಯಾರು ಕೂಡ ಕ್ಯೂ ಬಿಟ್ಟು ಹೋಗ್ತಿಲ್ಲ. ಚೀಫ್ ಮಿನಿಸ್ಟರ್ ಬಂದ ತಕ್ಷಣ ಅವನ ಹಸಿರಾಗಿ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕರ್ಕೊಂಡು ನಿಲ್ಲಿಸಿಲ್ಲ. ಆ ರೀತಿ ಕ್ಯೂ ಆ ಒಂದು ಸಂದರ್ಭವನ್ನು ನನ್ನ ಕಣ್ಣಲ್ಲಿ ಕಾಣ್ತಾ ಬಹಳ ಶಿಸ್ತಿನಿಂದ ಕ್ಯೂಲ್ಲಿ ಹೋಗಿ ವಧುವರಿಗೆ ಆಶೀರ್ವಾದ ಮಾಡ್ತಾರೆ. ಆ ವಧುವರಿಗೆ ಆಶೀರ್ವಾದ ಮಾಡಿದ್ಮೇಲೆ ನಮ್ಮೆಲ್ಲರೂ ಕೂಡ ಒಂದು ಪ್ಯಾಕೇಜ್ ಕೊಟ್ಟು ಆ ಪ್ಯಾಕೇಜ್ ಅಲ್ಲಿ ಕೆಲವೆಲ್ಲ ಏನೇನು ಪದಾರ್ಥ ಇರೋ 25 ಚಾಕ್ಲೇಟ್ ಇದ್ದ ಸಂದರ್ಭದಲ್ಲಿ ಆ ಚಾಕ್ಲೇಟ್ ನ ನಾನು ವಾಪಸ್ಸು ತೊಗೊಂಡು ಹೋದ್ರೆ ನನಗೆ ಏನು ಅಂತ ಗೊತ್ತಾಗ್ತಿಲ್ಲ. 2 ದಿನ ಆದ್ಮೇಲೆ ತಿರ್ಗ ನಾನು ಹೊರಿಕೊಳ್ಳಿ ಮಾಡಿಕೊಂಡೆ, ಇಲ್ಲ ಪಿ ಊಟ ಇದ್ದೀನಿ ಬರ್ಬೇಕು ಅಂತ ಹೇಳ್ತಾರೆ. ತಿರ್ಗ ಕೂತ್ಕೊಂಡು ಸಾಯಂಕಾಲ ನಾವೆಲ್ಲ ಮಾತಾಡೋದು, ನಾನು ಹೊರಿಕೊಳ್ಳೋದು ಕೇಳಿದೆ ಅಲ್ಲ ಬುದೇಶ್ ಸರಿ ನಾವು ನಮ್ಮ ಬುದ್ಧಿ ಬುದ್ಧಿ ಅಂತ ಹೇಳ್ತೀನಿ. ಒಂದು ತಂಬೂಲ ಇತ್ತು, 25 ಚಾಕ್ಲೇಟ್ ಇತ್ತು, ಬೇರೆ ನನ್ನ ಕೊಟ್ಟಿಲ್ವಲ್ಲ ಏನಕ್ಕೆ ತಂಬೂಲ ಕೊಡೋದು ನೋಡಿದ್ರೆ ಚಾಕ್ಲೇಟ್ ಯಾಕೆ ಕೊಟ್ಟಿ ಅಂತ ಕೇಳಿದೆ. ಅವ್ರು ಏನಿಲ್ಲ ನೋಡಪ್ಪ, ನಾನು ದೊಡ್ಡ ಸಾಹುಕಾರ, ನೀವೆಲ್ಲ ಬಂದಿದ್ದೀರಿ, ಬಂದು ನೀವೆಲ್ಲ ಮದುವೆಗೆ ಅಂತ ನಮ್ಗೆ ಬಂದು ಮದುವನ್ನ ನೋಡಿದ್ರೆ ಕೈ ಮುಗಿದ್ರಿ ಓದ್ರಿ ಆಯ್ತು, ನನಗೆಲ್ಲ ವಿಶ್ ಮಾಡ್ಕೊಡ್ರಿ, ನನ್ ಹೋಗಿ ಕೊಟ್ರಿ. ಆದ್ರೆ ಎಷ್ಟು ಜನ ನನ್ನ ಮಕ್ಕಳು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾವ್ ಗೊತ್ತಿಲ್ಲ. ಆದ್ರೆ ಈ ಚಾಕ್ಲೇಟ್ ನೀನು ಯಾರು ತಿನ್ನಿ ಸಾಧ್ಯ ತಿನ್ಬೋದು ಹೇಳ್ತಿರ್ಬೋದು, ಮಿಕ್ಕಿನ ಮನೆ ಕೈ ಕೊಡೋಲ್ಲ, ಮನೆ ಕೈ ಕೊಡೋಲ್ಲ. ಆ ಮಕ್ಕಳು ಕೇಳ್ತಾರೆ ಯಾರು ಚಾಕ್ಲೇಟ್ ಕೊಡೋಲ್ಲ, ಆ ಮಕ್ಕಳು ಹೃದಯ ಮನಸ್ಸಲ್ಲಿ ಹಾಲತ್ತೆ. ಆ ಮಕ್ಕಳ ಆಶೀರ್ವಾದ ನನ್ನ ಮಕ್ಕಳಿಗೆ ತಲುಪಿದ್ರು ಸಾಕು, ಅದೇ ಒಂದು ದೊಡ್ಡ ಆಶೀರ್ವಾದ ಅಂತ ಹೇಳಿ ಮಾತು ತಂದೆ ಶ್ರೀಗಳು ಮಕ್ಕಳ ಮೇಲೆ ಸಾವಿರಾರು ಮಕ್ಕಳ ಮೇಲೆ ಈ ಕಾವೇರಿ ನದಿಗೆ ನಮ್ಮ ನೀರು ನಮ್ಮ ಹಕ್ಕು ಬೇಕಾದಂತ ಸಂದರ್ಭದಲ್ಲಿ ನಾನು ಕೊಟ್ಟಂತ ಆಶೀರ್ವಾದವನ್ನ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಇಲ್ಲಿ ಅವರ ಪಾದಗಳಿಗೆ ನಾನು ಇಲ್ಲೇ ಕೂಡ ದೊಡ್ಡ ನಮಸ್ಕಾರವನ್ನ ಅರ್ಪಿಸಿ ನನ್ನ ಮಾತನ್ನು ಸಚಿವ ಪ್ರಯತ್ನ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.